ಫೈನಲಿ ಗುಡ್ ನ್ಯೂಸ್ ಬಂದಿದೆ. 100% ಆಕ್ಯುಪೆನ್ಸಿ ಗ್ರ್ಯಾಂಟ್ ಮಾಡಿದೆ ಗೌರ್ಮೆಂಟು ಥಿಯೇಟರ್ಗಳಿಗೆ. ಇಲ್ಲಿವರೆಗೂ 50% ಆಕ್ಯುಪೆನ್ಸಿ ಇತ್ತು, ಹಾಗೂ ಎಲ್ಲ ಥಿಯೇಟರ್ ಓನರ್ಗಳಿಗೆ ಲಾಸ್ ಆಗ್ತಾ ಇತ್ತು, ಪ್ರೊಡ್ಯೂಸರ್ಗಳಿಗೆ ಲಾಸ್ ಆಗ್ತಾ ಇತ್ತು, ಆ ಥಿಯೇಟರ್ನಲ್ಲಿ ವರ್ಕ್ ಮಾಡೋರಿಗೆ ಪೇ ಖರ್ಚುಗಳಾಗಿತ್ತು. ಇವಾಗ ಒಂದು ದೊಡ್ಡ ರೀತಿಯಲ್ಲಿ ರಿಲೀಫ್ ಅಂತಲೇ ಹೇಳ್ಬೋದು, ಯಾಕಂದರೆ ನಮ್ಮ ಕನ್ನಡ ಇಂಡಸ್ಟ್ರೀಲಂತೂ ತೀರಾ ದೊಡ್ಡ ದೊಡ್ಡ ಮೂವೀಸ್ ರಿಲೀಸ್ ಆಗೋಕ್ಕೆ ರೆಡಿಯಾಗಿದೆ. ಫಸ್ಟು ಇನ್ಸ್ಪೆಕ್ಟರ್ ವಿಕ್ರಮ್ ಫೆಬ್ರವರಿ 5 ಬರ್ತಿದೆ, ಆಮೇಲೆ ಪೊಗರು, ಯುವರತ್ನ, ರಾಬರ್ಟು, ಕೋಟಿಗೂ ಬದ್ರಿ, ಇಂಥ ಒಂದು ದೊಡ್ಡ ಲೈನಪ್ ಇರಬೇಕಾದ್ರೆ ನಾನು ಸ್ವಲ್ಪ ಸ್ವಲ್ಪ ವರಿಂಗ್ ಫ್ಯಾಕ್ಟರೇ. ಯಾಕಂದರೆ 50% ಆಕ್ಯುಪೆನ್ಸಿ ಅಂದರೆ ಎಲ್ಲಿ ಆ ಒಂದು ಗೋಲ್ ರೀಚ್ ಆಗೋಲ್ಲ ಅಂತ ಅಂದ್ಕೊಳ್ತಿದ್ದೆ. ಬಟ್ ಈಗ ಈ ಒಂದು ವಿಷಯನ ಕೇಳ್ಪಟ್ಟು ನಿಜವಾಗ್ಲೂ ಖುಷಿ ಆಯಿತು. 100% ಆಕ್ಯುಪೆನ್ಸಿ. ಸೊ ಒಂದು ಯಾವ ಮುಂಚೆ ಎಲ್ಲ ಒಂದು ಫಿಲಮ್ ಬಂದರೆ ಅದನ್ನು ಹಬ್ಬ ಥರ ಸೆಲೆಬ್ರೇಟ್ ಮಾಡ್ತಾ ಇದ್ವಿ, ಈಗ ಮತ್ತೆ ಆ ಕಾಲ ಬಂದಿದೆ. ಆ್ಯಂಡ್ ಮತ್ತೆ ಆ ಥಿಯೇಟರ್ನಲ್ಲಿ ಕೂತ್ಕೊಂಡು ನೋಡೋ ಮಜಾನೇ ಬೇರೆ. ಆ್ಯಂಡ್ ಅಷ್ಟು ಜನ ಇದ್ದು ವಿಸಲ್ಸು, ಆ ಕ್ಲಾಪ್ಸು ನೆಂಚ್ಕೊಂಡ್ರೇ ಒಂಥರ ಆಗ್ತಿದೆ. ಆ್ಯಂಡ್ ನನಗೆ ಆ್ಯಕ್ಚುಲಾಗೆ ಫೆಬ್ರವರಿ 5 ಇನ್ಸ್ಪೆಕ್ಟರ್ ವಿಕ್ರಮ್ ರಿಲೀಸ್ ಆಗ್ತಿದೆ, ಫಸ್ಟ್ ಡೇ ಫಸ್ಟ್ ಶೋ ಹೋಗ್ತಾ ಇದ್ದೀನಿ. ಸೊ ಲಾಸ್ಟ್ ಟೈಮ್ 50% ಆರಾಮಾರ್ ಜನಕ್ಕೆ ಹೋಗಿದೆ ಫಸ್ಟ್ ಡೇ ಫಸ್ಟ್ ಶೋ. ಸೊ ಎಲ್ಲೊಂದು ಕಡೆ ಡಿಸಪಾಯಿಂಟ್ಮೆಂಟ್ ಆಗಿತ್ತು, ಏನು ಇಷ್ಟು ಕಮ್ಮಿ ಜನ ಇದ್ದಾರೆ, ಆಮೇಲೆ ಎಲ್ಲ ಡಿಸ್ಟೆನ್ಸ್ ಸೀಟಿಂಗು ಒಂಥರ ಫೀಲ್ ಬರ್ತಾ ಇರಲಿಲ್ಲ. ಇವಾಗ ಒಂದು ಫೀಲ್ ಬರುತ್ತೆ. ಆ್ಯಂಡ್ ಹೆದರ್ಕೊಳ್ಳೋ ವಿಷಯ ಏನೂ ಇಲ್ಲ ಅಂತ ಅಂದ್ಕೊಳ್ತೀನಿ. ನಾವು ಪ್ರೊಟೆಕ್ಷನ್ ತೊಗೊಂಡು ಹೋದರೆ ಯಾಕೆ ಕೋವಿಡ್ ಸುಳಿಯಲ್ಲ, ಬಟ್ ನಾವು ಪ್ರೊಟೆಕ್ಟೆಡ್ ಆಗಿರಬೇಕು, ಆ ಒಂದು ನೋಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ವಿಡಿಯೋನ ಶೇರ್ ಮಾಡಿ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೈನಿಂಗ್ ಆಫ್, ಇದು ನಿಮ್ಮ ಹಾನೆಸ್ಟ್ ಕನ್ನಡಿಗ.